ವೆಲ್ಕಮ್ ಬ್ಯಾಕ್ ಟು ಎಲ್ರಿಗೂ ತಿಳಿಸಿ. ಎಟ್ಟನದ ವ್ಲಾಗ್ ಇದು. ಬೆಳಗ್ಗೆ ನಮ್ಮ ನೆನ್ನುಗೆ ಕನ್ನಡ ಈ ಗುಣಿತಾಕ್ಷರ ಕಲಿಸೋದು ಒಂದು ಪ್ರಾಕ್ಟೀಸ್ ಮಾಡೋದು ಒಂದು ರೂಟೀನ್ ಆಗಿ ತಗೊಂಡಿದ್ದೀನಿ. ಈ ಮಕ್ಕಳನ್ನು ಕನ್ನಡ ಆ್ಯಂಡ್ ಸ್ಪೆಲ್ಲಿಂಗ್ಸ್ ಕನ್ನಡ ಅನ್ನು ನಾವು ಆದಷ್ಟು ಡೈಲಿ ಪ್ರಾಕ್ಟೀಸ್ ಮಾಡಿದರೆ ದೇ ಗೆಟ್ ಗುಡ್ ಹೋಲ್ಡ್ ಆನ್ ದ್ಯಾಟ್. ಸೇಮ್ ಟೈಮ್ ಬ್ರೇಕ್ಫಾಸ್ಟ್ಗೆ ರೆಡಿ ಆಗ್ತಾ ಇದೆ. ಕಲಿಸೋ ಮಧ್ಯದಲ್ಲಿ ಒಂದು ಚಪಾತಿ ಬರ್ನ್ ಆಗೋಯಿತು ಆ್ಯಂಡ್ ಪ್ರಾಜೆಕ್ಟ್ ವರ್ಕ್ ಕೂಡ ಇತ್ತು ಮಕ್ಕಳಿಗೆ. ಅದನ್ನು ಸೆಟ್ ಮಾಡಿ ಈ ಪಿಕ್ಚರ್ಸನ್ನು ಸೆಟ್ ಮಾಡಿ ಪ್ರಾಜೆಕ್ಟ್ ವರ್ಕಲ್ಲಿ ಮಕ್ಕಳಿಗೆ ಹೆಲ್ಪ್ ಮಾಡಬೇಕು. ಕ್ರಿಸ್ಮಸ್ ಸೀಸನ್ ಆದ ಕಾರಣ ಮಕ್ಕಳಿಗೆ ಇಬ್ಬರಿಗೂ ಸ್ಟಾರ್ ಮೇಕಿಂಗ್ ಕಾಂಪಿಟೇಷನ್ ಇತ್ತು ಆ್ಯಂಡ್ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಒಂದೊಂದು ಐಡಿಯಾನ ನಾವು ಮೂರು ಜನನೂ ಸೇರಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ಸ್ಟಾರ್ ಹೇಗೆ ಮಾಡೋದು ಏನೆಲ್ಲ ಮೆಟೀರಿಯಲ್ ಬೇಕು ಅಂತ ಅದನ್ನು ಡಿಸ್ಕಸ್ ಮಾಡ್ತಾಯಿದ್ವಿ. ಸೊ ಇಲ್ಲಿ ಒಂದು ಮಿನಿಯೇಚರ್ ಕ್ರಿಸ್ಮಸ್ ಟ್ರೀಯನ್ನು ನಾವು ಲಾಸ್ಟ್ ಇಯರ್ ತಗೊಂಡು ಬಂದಿದ್ವಿ. ನಾವು ಎವ್ರಿ ಇಯರ್ ಇದನ್ನು ಒಂದು ಡೆಕೋರೇಟ್ ಮಾಡೋದು ಖುಷಿ. ಎಲ್ರಿಗೂ ಗೊತ್ತಿರೋ ಹಾಗೆ ನಾನು ನನ್ನ ವೀಡಿಯೋನ ಫಾಲೋ ಮಾಡ್ತಾಯಿದ್ರೆ ಬಟ್ಟೆ ಒಂದು ನಾನು ಬೇಗ ಹೋಗಿರ್ತೀನಿ. ಮಕ್ಕಳು ವೆರಿ ಬ್ಯುಸಿ ವಿತ್ ಯರ್ ಪ್ರಾಜೆಕ್ಟ್ ಆ್ಯಂಡ್ ಸ್ಟಾರ್ ಮೇಕಿಂಗ್ ಕಾಂಪಿಟೇಷನ್ಗೋಸ್ಕರ. ಸೇಮ್ ಟೈಮ್ ಚಪಾತಿ ಆ್ಯಂಡ್ ಕೂರ್ಮಾ ಮಾಡಿದ್ದೆ ಅದಿನ, ಅದು ರೆಡಿ ಆಗ್ತಾಯಿದೆ. ಸ್ಕೂಲ್ ಇಲ್ಲಿದ್ದರೆ ಎಲ್ಲನೂ ಲೇಟ್, ಎಲ್ರಿಗೂ ಹಾಗೆ. ಸ್ಕೂಲ್ ಇದ್ದರೆ ಒಂದು ಟೈಮಿಂಗ್ ಇರ್ತದೆ, ನನಗಂತೂ ಹಾಗೆ. ಸೊ ಬ್ರೇಕ್ಫಾಸ್ಟ್ ಇಸ್ ಗೆಟಿಂಗ್ ರೆಡಿ. ಇದು ನೆಕ್ಸ್ಟ್ ಡೇ ಮಂಡೇ ಮಾರ್ನಿಂಗ್, ಇನ್ನು ರೆಡಿ ಆಗಿದ್ದಾಳೆ ಆ್ಯಂಡ್ ಐ ಆಮ್ ಚೆಕಿಂಗ್ ಔಟ್ ಮೆಸೇಜಸ್ ಎಲ್ಲ ಸ್ಕೂಲಿಂದ ಬರ್ತಾ ಇರ್ತದೆ. ಇಂಪಾರ್ಟೆಂಟ್ ಅಥವಾ ಸ್ಕೂಲ್ ಈ ಆ್ಯಕ್ಟಿವಿಟಿ ಅಥವಾ ಹೋಮ್ವರ್ಕ್ ಬಗ್ಗೆ ಏನಾದರೂ ಬರ್ತಾ ಇರ್ತದೆ ಅದನ್ನು ಚೆಕ್ ಮಾಡ್ತಾಯಿದ್ದೀನಿ ಬಿಫೋರ್ ಗೋಯಿಂಗ್ ಟು ಸ್ಕೂಲ್. ಎಟ್ ಪ್ರೆಸೆಂಟ್ ನಮ್ಮ ನಿನ್ನೂಗೆ 9:00 ಟು 2:00 ಸ್ಕೂಲ್ ಇದೆ. ಸೇಮ್ ಟೈಮ್ ದಿಯನ್ಗೆ 8 to 2:00. ಸೊ ಏಳು ಸ್ವಲ್ಪ ಹೇಳೋದೆಲ್ಲ ಬೇಗ ಹೇಳೋದು ಆ್ಯಂಡ್ ಗೆಟಿಂಗ್ ರೆಡಿ ಟು ಸ್ಕೂಲ್ ತುಂಬ ಎಂಥೂಸಿಯಾಸಮಿಂದ ತಗೊಂಡು ವಿ ಆರ್ ಮೇಕಿಂಗ್ ನಿನ್ನು ಗೆಟ್ ರೆಡಿ. ನಿನ್ನು ಇಸ್ ಆನ್ ಸೆಟ್, ಶಿ ಇಸ್ ರೆಡಿ ಫಾರ್ ಸ್ಕೂಲ್. ಸ್ಕೂಲಿಗೆ ರೆಡಿ ಆಗಿದ್ದಾಳೆ. ಸ್ಕೂಲಿಗೆ ಹೋಗೋ ಮುಂಚೆ ಒಂದು 10-15 minutes ಆಫ್ ಟೈಮ್ ನಮ್ಮ ನಿನ್ನು ಗಿಡಕ್ಕೆ ನೀರು ಹಾಕೋದು ಮತ್ತು ಗಿಡದಿಂದ ಹೂ ತೆಗೆದು ನೀರಲ್ಲಿ ಹಾಕಿಡೋದು, ಅದರಲ್ಲಿ ತುಂಬ ಇಂಟ್ರೆಸ್ಟ್ ಅವಳಿಗೆ. ಚೆಕಿಂಗ್ ಮೆಸೇಜಸ್ ಸ್ಕೂಲಿಂದ ಏನಾದರೂ ಮೆಸೇಜ್ ಅಥವಾ ಹೋಮ್ವರ್ಕ್ ಏನಾದರೂ ಬಾಕಿ ಇದೆಯಾ ಅಂತ ನೋಡ್ತಾ ಇದ್ದೀನಿ ಬಿಫೋರ್ ಲೀವಿಂಗ್ ಟು ಸ್ಕೂಲ್. ಆದಷ್ಟು ಮಕ್ಕಳಿಗೆ ಅವರವ್ರ ಕೆಲಸನ ಅವರೇ ಮಾಡೋ ಥರ ಎನ್ಕರೇಜ್ ಮಾಡಬೇಕು. ನಾನು ಕೂಡ ಹಾಗೆ ಇಬ್ರಿಗೂ ತುಂಬ ಎನ್ಕರೇಜ್ ಮಾಡ್ತೀನಿ. ಆದಷ್ಟು ಅವ್ರ ಕೆಲಸನ ಅವರಾಗಿ ಮಾಡಿ ನನ್ನ ಮೇಲೆ ಡಿಪೆಂಡ್ ಆಗದ ಹಾಗೆ ನೋಡ್ಕೊಳ್ತೀನಿ. ಇದೊಂದು ಶಾರ್ಟ್ ರ್ಯಾಂಡಮ್ ವ್ಲಾಗ್. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ತಿಳಿಸಿ.